ಇವನು ಯಾರು ಗುರು ವಿಸ್ಟಮ್ ಇಕ್ಕೊಂಡು ಹೆಲ್ಪ್ ತಗೊಂತವನೆ. ಬೈಕರ್ಸ್ ಏನಪ್ಪ ಎಲ್ಲದೂ ಫ್ರೆಂಡ್ಸು ಅನ್ಸತ್ತಾ ಕರಡಿ ಇದೆ ಇದೆಯಾ ಕರಡಿ ಎರಡು ಮೂರು ಇದೆ ಇಲ್ಲಿ ಅದ್ ಒಳಗಡೆ ವಾ ಏನ ಮೀನು ಇಲ್ಲೇ ಹಿಡಿಯದ ಸೊ ಆಯಿತು ಬೆಟ್ಟ ಅಲ್ಲ ಬಟ್ ಇಲ್ಲ ಆಫ್ ರೋಡ್ ಮಾತ್ರ ಸೈಕ್ ಆಗಿದೆ ಭಯನೇ ಆಗ್ತಿದೆ. ಅವನೇನು ಆರಾಮಾಗಿ ಹೋಗ್ಬಿಟ್ಟ ಎಕ್ಸ್ಪಲ್ಸರೆಲ್ಲ ಆರಾಮಾಗಿ ಹೋಗ್ಬೋದು ಗುರು. ಇದು ಬುಲೆಟು ಕ್ಲಾಸಿಕ್ ಇದು. ಈಸಿ 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 ಏನು ಹಿಂಗಿದೆ ಸ್ಟೀಪ್ ಅಂದರೆ ಹಂಗಿದೆ ಹೋದರೆ ಬಿಟ್ಟರೆ ಹೋಗೇ ಬಿಡ್ತೀವಿ ಹಂಗಿದೆ ನ್ಯೂಟ್ರಲ್ ಹಾಕೊಂಡು ಓಡಿಸ್ತಾ ಇದ್ದೀನಿ. ಎ ಬಿ ಎಸ್ ವರ್ಕ್ ಆಗಬೇಕಂದ್ರೆ ನೀವು ಇಗ್ನಿಷನ್ ಆನ್ ಮಾಡಿರಲೇಬೇಕು, ಇಲ್ಲಾಂದರೆ ವರ್ಕ್ ಆಗಲ್ಲ ಎ ಬಿ ಎಸ್. ಇದರ ಫ್ಲ್ಯಾಟ್ ಇದ್ದರೆ ಆರಾಮಾಗಿ ಹೊಡೆದ್ಬಿಡ್ಬೋದು ಗುರು ಬುಲೆಟಲ್ಲಿ. ಹೆಂಗಿದೆ ಡೌನ್ ಸೈಡು ಒಪ್ಪ ಯಾರೋ ಇಲ್ಲೇ ಹಾಕ್ಬಿಟ್ಟು ಹೋಗಿ ಸಿಸಿ ಅಂದಿರು ಗಾಡಿ. ಅವನು ಯಾರು ಬಲನವನ್ನೇ ಮೇಲಕ್ಕೆ ತಂಕ ತಂದವನಪ್ಪ, ಹೆಂಗೆ ತಂದವ ಗುರು. ನೋಡಿ ಇಲ್ಲೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಜೈ ಶ್ರೀರಾಮ್. ಇವನು ಯಾರು ಗುರು ವಿಸ್ಟಮ್ ಇಕ್ಕೊಂಡು ಹೆಲ್ಪ್ ತಗೊಂತವನೆ ಆರಾಮಾಗಿ ಹೊಡಿಯೋದು ಬಿಟ್ಟು. ನಾನು ಒಬ್ಬನೇ ಹೊಡೆದಿಲ್ವಾ ಎಕ್ಸ್ಪಲ್ಸು ಹೂವು ಆ ಥರ ಹೋಯ್ತದೆ ನೋಡಿ. ಎಲ್ಲ ಹೋಗ್ಬಿಟ್ಟು ಆಗ್ಲಿಕ್ಕೆ ಕಾಯ್ತವ್ರೆ ವಿಸ್ಟಮು. ಹಾಂ ಯಾರೋ ಇವ್ರು ಫ್ರೆಂಡ್ ಸಿಕ್ಕಿದ್ರು, ಫ್ರೆಂಡ್ ಅಂದರೆ ಇವಾಗ ಫ್ರೆಂಡ್ ಆಗಿದ್ದರು. ಬೈಕರ್ಸ್ ಏನಪ್ಪ ಎಲ್ಲದೂ ಫ್ರೆಂಡ್ಸು. ಹಾಂ ಹೊಡ್ತೀರಾ ಒಂದು ಫೋಟೋ ಗೀಟ ಇಟ್ಕೊಂಡು ಹೋಗೋಣ ಅಂತ. ಹಾಂ ಸರಿ ಬಾಯ್ ಬಾಯ್. ಹಾಂ ಫಿಶಿಂಗ್ ಫಿಶಿಂಗ್ ಏನು ಗುರು ಇಲ್ಲ ಮೀನು ತೊಳೆದ ತೊಳೆದು ಹಾಕ್ತವ್ರೆ ಏನ ಮೀನು ಇಲ್ಲೇ ಹಿಡಿಯದ ಊರಿಗೆ ತಂದ್ಬಿಟ್ಟಿದ್ರು ಮೀನು ಅಲ್ಲಿ ಕಲೆ ಆಗೋದು ಎಲ್ಲ ಬೆಳಿಗ್ಗೆ ಹಿಡ ರಾತ್ರಿ ಹಾಕಿರ್ತಾರೆ ಬಲೆ. ಹಾಂ ಬಂದ್ರಾ? ಹೌದಾ, ಇಲ್ಲ ಈ ಬೆಟ್ಟಕ್ಕೆ ಹೋಗಿದ್ದೆ ಬರ್ತಿರ್ಬೇಕಾ ನೋಡಿದೆ. ಇಲ್ಲಿ ಮಳೆ ಹೆಂಗೆ ಮಳೆ ಬರ್ತಿದ್ಯಾ? ಮಳೆ ಇಲ್ವಾ, ಫುಲ್ ಮೋಡ ಇದೆ. ಮತ್ತೆ ನಿಮ್ಗೆ ಯಾಕೆ ಬೇಕದು ತಿಕಾ ಮುಚ್ಕೊಂಡು ಹೋಗಲ್ಲ ಒಳ್ಳೆ ಇದೆಲ್ಲ ಹಿಡಿಯಪ್ಪ ಇದು ಬೆಟ್ಟನ ಹಿಡ್ದೀನ ಮೇಲೆ ಹೋಗಿ ಬಂದೆ. ಹೌದಾ? ಹ್ಞೂ ಮೇಲೆ ದೇವಸ್ಥಾನಕ್ಕೆಲ್ಲ ಹೋಗಿದ್ರಾ? ಹ್ಞೂ ದೇವಸ್ಥಾನ ಕ್ಲೋಸ್ ಆಗಿದೆಯಲ್ಲ. ಕ್ಲೋಸ್ ಎಣ್ಣೆ ತೆಗಿತಾರೆ. ಹೌದಾ, ಭಾನುವಾರ ಕ್ಲೋಸಾ? ಶನಿವಾರ ಪೂಜೆ ಮಾಡಕ್ಕೆ ಹೋಗ್ತಾರೆ. ಹ್ಞೂ ಚೆನ್ನಾಗಿದೆ ಜಾಗ.
ಬಹಳ ಸೂಪರ್ ಇದೆ. ನೀವು ಸುತ್ತ ಹೋಗ್ಬೇಕಲ್ಲಿ ಮೇಲ್ಗಡೆ ಫುಲ್ ಹೋಗಿದೆ ಒಂದು ರೌಂಡ್ ಹಳೆ ಕೋಟೆ ಅಣ್ಣಯ್ಯನ ಕೆರೆ ಅಂತ ಹೇಳಿ ಅಣ್ಣಯ್ಯನ ಬೆಟ್ಟ ಅಂತ ಅಣ್ಣಯ್ಯನ ದುರ್ಗ ಇದು. ಹಿಂದೆ ಪಳ್ಳೆಗಾರ ಇದ್ರಂತೆ ಅವ್ರ ಕೋಟೆ ಎಲ್ಲ ಕಟ್ಟಿ ಎಲ್ಲ ಸಿಟಿಲ ಆಗ್ಬಿಟ್ಟಿದೆ ಇವಾಗ. ಈಗ ಹೋದವ್ರ ಏನ್ ಮಾಡ್ತಾರೆ ನೋಡಕ್ ಹೋದ್ರೆ ಏನ್ ಮಾಡ್ತಾರೆ ಕಾಲಲ್ಲಿ ಉಳಿಸೋದು ಕಲ್ಗಳನ್ನ ನೋಡಿದೆ ಅಲ್ಲಿ ಬಾಟ್ಲ್ಗಳು ಅದು ಇದೆಲ್ಲ ಒಡೆಯೋದು ಏನೋ ಮಾಡಕ್ಕೆ ಜನಗಳಲ್ಲೂ ಪ್ರಜ್ಞೆ ಇಲ್ಲ. ಜನಗಳಲ್ಲಿ ಯಾವಾಗ ಪರಿಸರ ಪ್ರಜ್ಞೆ ಬರ್ತದೆ ಅವಾಗೆಲ್ಲ ಚೆನ್ನಾಗಿರ್ತದೆ. ಅದೇ ಅದೇ ಕರೆಕ್ಟ್. ಇದು ಅಣ್ಣಯ್ಯನ ಕೆರೆ ಅಣ್ಣಯ್ಯನ ದುರ್ಗ ಇದು. ಅಲ್ಲಿ ಕರಡಿ ಗವಿ ಇದೆ ಒಂದು, ನೀವು ಹೋಗ್ಬೇಕಾದ್ರೆ ಕಾಣಿಸ್ಲಿಲ್ವಾ? ಎಲ್ಲೆಲ್ಲಿ ನೋಡಿಲ್ಲ ನೀವು? ಮೇಲೆ ಅಪ್ಪು ಹತ್ತುತ್ತಾ ಈ ಥರ ಒಂದು ಗವಿ ಥರ ಕಾಣಿಸ್ತು ದೊಡ್ಡದು. ಅಲ್ಲಿಂದ ಫ್ರೆಂಡ್ ನೋಡಿ ಇಲ್ಲಿ ಕಾಣಿಸ್ಬೋದು ಇಲ್ಲಿ ಸ್ವಲ್ಪ ಬಂದ್ರೆ ಈ ಕಡೆ. ಹೌದಾ? ಅಲ್ಲಿ ಒಂದು ಕಡೆ ಇದೆ ಅಲ್ಲಿ ಹಸಿರು ಕಾಣಿಸ್ತದೆ ದಿಬ್ಬದಂಗೆ. ಈ ಈ ಮೂಲೆಯಲ್ಲಿ ಈ ಬೆಟ್ಟದ ಪಕ್ಕದಲ್ಲಿ ಹಿಂಗೆ ರೋಡ್ ಹೋಗ್ತಾನೆ ಸ್ಟ್ರೈಟಾಗಿ ಕಾಣಿಸುತ್ತೆ ಹಿಂಗೆ ದೊಡ್ಡ ಕಡೆಗವೆ. ಈಗ ಆಲ್ರೆಡಿ ಕಾಣಿಸುತ್ತೆ ಕರಡಿ ಇದೆ. ಇದೆಯಾ ಕರಡಿ? ಎರಡು ಮೂರು ಇದೆ ಇಲ್ಲಿ. ಅದು ಒಳಗಡೆ ಒಳಗಡೆ ಇಷ್ಟೊತ್ತಲ್ಲಿ ಒಳಗಡೆ ಇರ್ತದೆ. ಅದು ನೈಟ್ ಟೈಮಲ್ಲಿ ಊಟಕ್ಕೆಲ್ಲ ಹೋಗೋದು. ಹಲಸಣ್ಣು ಜೇನು ಬೆಲ್ಲಣ್ಣು ಅವೆಲ್ಲ ತಿನ್ನೋದು. ಅದು ಯಾರಿಗೇನು ಮಾಡಿಲ್ಲ. ಚಿರತೆಗಳಿದೆ ಜಾಸ್ತಿ ಅಂದ್ರೆ ಇಲ್ಲಿ ಇಲ್ಲಿಂದ ಎಲ್ಲೆಲ್ಲ ಇರ್ತದೆ ನೋಡಿ. ಇಲ್ಲಿ ಮೇಕೆ ಹಿಡ್ಕೊಂಡ್ಬಿಡ್ತು ಒಂದು 20 ಮೇಕೆ ಇರ್ತದೆ ಈ ನಾರದಲ್ಲಿ. ಈ ದೇವಸ್ಥಾನದಂಗೆ ಐತಲ್ಲ ಸಿಗ್ದು ಬಂದು ತಂದಿಂಗಲ್ಲಿ ಅಲ್ಲಿ ಲೆಫರ್ಡ್ ಅಂತ ನನ್ನ ಗಾಡಿಗೇನೆ ರಿಕ್ಷಿಟ್ಟಾಗ ಮಚ್ಚೆ ಕಪ್ಪದು ಸ್ವಲ್ಪ ಆ ಕಲರ್ ಇತ್ತು. ಎಷ್ಟು ದೂರ ಅಂದರೆ ನನಗೂ ಅದಕ್ಕೂ ಇಷ್ಟೇ ದೂರ. ಇಲ್ಲಿ ಚಕ್ಕ ನೆಗೆದು ಬಿಡ್ತು ರೋಡಿಂದ ಕೆಳಗಡೆಯಿಂದ ಜಸ್ಟ್ ಹೈಟ್ ಇದೆ ಒಂದು ಸೆಕೆಂಡಲ್ಲಿ ನೆಗೆದು ಬಿಡ್ತದೆ. ನಿಮ್ಗೇನಾಗಿಲ್ಲ? ನಮಗೇನು ಮಾಡಲಿಲ್ಲ ಅದು. ನಮ್ಗೆ ಮನ್ಸಿನ ಕಂಡು ಸ್ವಲ್ಪ ಎದುರ್ತದೆ, ಇನ್ನು ಮನ್ಸಿನ ಮೇಲೆ ಬಿದ್ದಿಲ್ಲ. ಒಂದ್ಸಾರಿ ಬಿದ್ದರೆ ಮನ್ಸಿನ ಮೇಲೆ ಬೀಳ್ತಾ ಇರ್ತದೆ. ಅದೇ ಎಷ್ಟು ಇಲ್ಲಿ ಚಿರತೆಗಳು ಜಾಸ್ತಿ ಜಾಸ್ತಿ ಇದೆ. ಕರಡಿ ಮಾತ್ರ ಏನು ಮಾಡಲ್ಲ. ಸರ್ ನೀವು ನೋಡ್ಬೇಕಂದ್ರೆ ಕರಡಿ ನೋಡ್ಬೇಕಂದ್ರೆ ಒಂದು ಮಬ್ಬು ಗತ್ಲೆ ಆಗ್ತವಲ್ಲ ಸಾಯಂಕಾಲ 6-6:30 ಅವಾಗ ಕೆಳಗೆ ಇಳಿತಾವು. ಅವೆಲ್ಲ ಜನಗಳು ಓಡಲ್ಲ ಇಲ್ಲಿ ಓಡಾಡ್ತಾರೆ. ಏನು ಮಾಡಲ್ಲ ಕರಡಿ ಏನು ಮಾಡಲ್ಲ. ಅವು ಎಲ್ಲಿ ಇಲ್ಲಿ ರೋಡಕ್ಕೆ ಬರಲ್ಲ. ಅವು ಅದೇ ಅಲ್ಲೇ ಯಾವಕ್ಕೆ ದಾರಿ ಇರ್ತದೆ ಕಾಡಲ್ಲಿ ಆ ದಾರಿನಲ್ಲೇ ಹೋಗ್ತವೆ. ಎಲ್ಲಿ ಜೇನು ಇರ್ತದೆ ಹಲಸಿನ ಹಣ್ಣು ಮರ ಎಲ್ಲಿ ಇರ್ತದೆ ಹುಡಿಕೊಂಡು ಹೋಗ್ತದೆ. ಆಮೇಲೆ ನೆಲದಲ್ಲಿ ಗುಗ್ಗೆ ಅಂತ ಇರ್ತದೆ ಈ ಹಣಬೆಳೆ ಅದನ್ನ ಕೀಳ್ತದೆ ಅದನ್ನ ತಿಂತದೆ. ಬೇಲ್ದಣ್ಣು ಹಲಸಿನ ಹಣ್ಣು ಮಾವನಣ್ಣು ಈ ಥರದ್ದು ತಿನ್ಕೊಂಡು ಬಂದ್ಬಿಡುತ್ತೆ. ತೀರ್ ಬೆಳಗ್ಗೆ ಜಾವ 4-3 ಗಂಟೆಗೆಲ್ಲ ಗವಿ ಸೇರ್ಕೊಂಡ್ಬಿಡ್ತದೆ. ಅಲ್ಲಿಗೆ ಬಂದ್ಬಿಡುತ್ತೆ. ಅಲ್ಲಿಗೆ ಅಲ್ಲಿಗೆ ಕರಡಿ ಗವಿ ಅಂತಾನೆ ಹೆಸರು ಅದಕ್ಕೆ. ಅದನ್ನು ಅಬ್ಸರ್ವ್ ಮಾಡಿಲ್ಲ. ನೀವು ಅಲ್ಲಿಗೆ ಇಲ್ಲಿ ರೋಡಿಂದ ಕಾಣಿಸ್ತದೆ ಹತ್ರಕ್ಕೆ ಹೋದಾಗ ಒಂದು ಆಂಜನೇಯ ಸ್ವಾಮಿ ದೇವಸ್ಥಾನ ಕಾಣಿಸ್ತು. ಅಲ್ಲಿ ಯಾರ್ದಲ್ಲಿ ನಿಂತ್ಕೊಂಡ್ರಿ ಹಿಂಗೆ ನೋಡಿದ್ರೆ ಗಡಿ ಗವಿನೇ ಕಾಣಿಸುತ್ತೆ. ಹೌದಾ? ಅಲ್ಲೆಲ್ಲ ಮಳೆ ಬೆಳೆದು ಬಿಟ್ಟಿದೆ. ನೀವು ಕರಡಿ ಗಡಿ ಪಕ್ಕದಲ್ಲೇ ಹೋಗ್ತೀರಿ ಸ್ವಲ್ಪ ಅದು ದೂರ ಅದು ಕರಡಿ ಗವಿ ಆ ಶೆಡ್ಡು. ನೀವು ಹಿಂಗೆ ರೋಡಲ್ಲೇ ಮೇಲ್ಗಡೆ ಹೋಗ್ತೀರಾ? ಮೇಲ್ಗಡೆ ಪಾಸ್ ಆಯ್ತಿರಲ್ಲ ಮೇಲ್ಗಡೆ ಹೋಗಿದ್ರೆ ಗಾಡಿ ಮೇಲ್ಗಡೆ ಫುಲ್ ಹೋಗಿದೆ. ಅಲ್ಲಿ ಕಾಣಿಸ್ತದೆ ನಿಮ್ಗೆ ಅಲ್ಲಿ ಯಾರು ನೋಡಿ ಇದ್ದವರು ಹೇಳ್ಬೇಕು. ಗೊತ್ತಿರೋದಿದ್ರೆ ಗೊತ್ತಿರೋದಿದ್ರೆ ನಾವು ಸುಮ್ಮನೆ ಬಂದರೆ ಎಲ್ಲಿ ಗೊತ್ತಾಗುತ್ತೆ. ಎಲ್ಲ ಚೆನ್ನಾಗಿದೆ ಜಾಗ ನೋಡೋಕ್ಕೆ. ಇದೆಲ್ಲ ಕೆರೆ ಬೆಟ್ಟದ ಪಕ್ಕದಲ್ಲೇ ಕೆರೆ. ಯೂಟ್ಯೂಬ್ ಹಂಗೆ ಸಬ್ಸ್ಕ್ರೈಬ್ ಮಾಡ್ಬಿಡಿ ನಮ್ಮದು ಲೈಕ್ ಕೊಡಿ ಮಾಡಿಕೊಡ್ತೀನಿ. ಅಬ್ಬಬ್ಬ ಲ್ಯಾಟ್ರಿ ಕಂಜಾಜುಲೇಷನ್ ಬ್ರದರ್ ಕಂಜಾಜುಲೇಷನ್. ಇದೇಣ ನಮ್ಮದು ಚಾನಲ್ ಇದೆ. ನಾವು ಎಲ್ಲೆಲ್ಲಿ ಹೋಗ್ತೀವಿ ಹಾಕ್ತಾಯಿರ್ತೀವಿ ಸುಮ್ಮನೆ ಗಣೇಶ ಕುಣಿಸಿದ್ದು. ನಾವೇನು ಮಾಡ್ತೀವಿ ಅಂದರೆ ಯೂಟ್ಯೂಬಲ್ಲಿ ಯಾವ ಜಾಸ್ತಿ ನೋಡೋದಂದರೆ ಈ ಮಜಾ ಭಾರತ ಆಮೇಲೆ ಯಾವಾದರೂ ರಾಜಕೀಯದವ್ರದ್ದು ಸುಮ್ಮನೆ ಹವ್ಯಾಸ ಟೈಮ್ ಪಾಸು. ಹೌದಾ? ಜನ ಮಾತ್ರ ಒಳ್ಳೆ ಜನ. ಗೊತ್ತಾಯ್ತಲ್ಲಮ್ಮ. ಕಿಡಿಗೇಡಿಗಳು ಸರಿ ಅಣ್ಣ, ಧನ್ಯವಾದಗಳು. ಸೊ ಇವಾಗ ತುಂಬ ಸ್ಟೋರಿಗಳಲ್ಲಿ ಹೇಳಿದ್ರೆ ಅಣ್ಣ ರೆಕಾರ್ಡ್ ಆಗ್ತಿದೆಯಾ? ಸುಮ್ಮನೆ ಒಂದು ಲೇಕ್ ವ್ಯೂ ನೋಡೋಕ್ಕಂತ ಬಂದೆ. ಫಿಶಿಂಗ್ ಎಲ್ಲ ನೋಡಿದಿರ್ತೀರ, ಸ್ಟೋರಿ ಹೇಳಿದ್ರು ಚೆನ್ನಾಗಿ ನೋಡಿರ್ಬೋದು. ಇವತ್ತಿನ ಬ್ಲಾಗ್ ಬೆಟ್ಟ ಗುಡ್ಡ ಲೇಕ್ ನೋಡಿದ್ರಿ, ಆಮೇಲೆ ಏನು ನೋಡಿದ್ರಿ, ಟೈಮ್ ಲ್ಯಾಪ್ಸ್ ನೋಡಿರ್ತೀರ, ಹಾಗೂ ಅಲ್ಲಿ ಫಿಶಿಂಗ್ ಮಾಡ್ತಿದ್ರು ಅಣ್ಣ. ಆದರೂ ಅಲ್ಲಿ ನೋಡ್ತಾ ಮಜಾನೇ ಬೇರೆ ಗುರು. ಏನು ಹಣ್ಣಿಗೆ ಬರ್ತದೆ ಗಾಡಿ ಗುರು ಎಲ್ಲೆಲ್ಲಿಂಗ. ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸೀ ಯು.